ನಡಗುಂದಿ ತಾಲೂಕಿನ ಆಲ್ಮಟ್ಟಿ ಗ್ರಾಮ ಪಂಚಾಯಿತಿಗೆ ಸಂತ್ರಸ್ತರ ಬಹುದಿನಗಳ ಬೇಡಿಕೆಯಾದ ಮುಕ್ತಿ ವಾಹನವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಅವರ ಪ್ರಯತ್ನದಿಂದ ತರಲಾಗಿದ್ದು ಮುಕ್ತಿ ವಾಹನಕ್ಕೆ ಚಾಲನೆ ನೀಡಲಾಯಿತು. ಆಲಮಟ್ಟಿ ಗ್ರಾಮ ಪಂಚಾಯಿತಿಗೆ ನೂತನ ಮುಕ್ತಿರಥ ವಾಹನಕ್ಕೆ ಚಾಲನೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯಿತಿಗೆ ಸಂತ್ರಸ್ತರ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ. ಆಲಮಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಎಂ ಹಿರೇಮಠ್, ಉಪಾಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಅಶೋಕ್ ಉಪ್ಪಾರ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಜಿಬಿ ಕಲ್ಯಾಣಿ ಹಾಗೂ ಸರ್ವ ಸದಸ್ಯರ ಶ್ರಮದಿಂದ ಗ್ರಾಮ ಪಂಚಾಯಿತಿಗೆ ಮುಕ್ತಿರಥ ವಾಹನ ಬಂದಿದ್ದು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಂತೋಷದ ವಿಷಯವಾಗಿದೆ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳುಗಡೆ ಪ್ರದೇಶವಾದ ಚಿಮ್ಮಲ್ಕಿ, ಮರಿಮಟ್ಟಿ, ಆಲಮಟ್ಟಿ, ದೇವಲಾಪುರ ಈ ಗ್ರಾಮಗಳಲ್ಲಿ ಮೃತಪಟ್ಟರೆ ಶವ ಸಾಗಿಸಲು ಬಹಳ ಕಷ್ಟಕರವಾಗಿದ್ದು ಅಲ್ಲದೆ ಸುಮಾರು 6 ಕಿಲೋಮೀಟರ್ ವರೆಗೆ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಯಾರಾದರೂ ಮೃತಪಟ್ಟರೆ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ವಾಹನ ಬಂದಿರುವುದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತರ ಕಷ್ಟ ಪರಿಹಾರವಾದಂತೆ ಆಗಿದೆ. ಈ ಪೂರ್ವದಲ್ಲಿ ಸಂತ್ರಸ್ತರು ಪುನರ್ವಸತಿ ಅಧಿಕಾರಿಗಳು ಮತ್ತು ಬಾಗಲಕೋಟೆ ಜಿಎಂ ಅವರಿಗೂ ಮನವಿ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈಗ ಆಲಮಟ್ಟಿ ಗ್ರಾಮ ಪಂಚಾಯಿತಿಯ ಸರ್ವರ ಪರಿಶ್ರಮದಿಂದ ಮುಕ್ತಿರಥ ಬಂದಿದ್ದು ಎಲ್ಲರೂ ಸಂತೋಷಗೊಂಡಿದ್ದಾರೆ. ಇವರ ಈ ಕಾರ್ಯಕ್ಕೆ ಶ್ರೀರಾಮ ಸೇನೆ ಅಧ್ಯಕ್ಷರಾದ ವಿನಾಯಕ್ ಮಡಿವಾಳರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ಎಫ್ ಕಟ್ಟಿಮನಿ, ಊರಿನ ಹಿರಿಯರಾದ ವೆಂಕಟೇಶ್ ಬೆಳ್ಳುಬ್ಬಿ, ಎಸ್ಎಂ ಕಾಮನಕೇರಿ, ಸಿಎಸ್ ಉಪ್ಪಾರ್, ಸಿಎಸ್ ಕುಂಭಾರ್, ಎಚ್ಸಿ ಡಮನಾಳ್, ಯಲ್ಲಪ್ಪ ಓಂಕಾರಪ್ಪಗೋಳ್, ಶಮಗೊಂಡ ಕಟ್ಟಿಮನಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಲಮಟ್ಟಿ ಗ್ರಾಮ ಪಂಚಾಯಿತಿ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.